ಅಂತ ತಲಾಖಿನ ಬಗ್ಗೆ ಎಚ್ಚರಗಳನ್ನು ಕೊಟ್ಟು ಕೂಡ ಇಶಾಅಲ್ಲ ನಮ್ಮ ನಾಯಕರು ಬೇಕಾದ ರೀತಿಯಲ್ಲಿ ಅದನ್ನು ವಿವರಣೆ ಮಾಡಲಿಕ್ಕಿದ್ದಾರೆ. ನಾನು ಅದಕ್ಕೆ ಹೋಗ್ತಾ ಇಲ್ಲ. ಆದ್ರೆ 1400 ವರ್ಷಗಳಿಂದೀಚೆಗೆ ಬಂದಂತಹ ಈ ಒಂದು ಪದ್ಧತಿಯನ್ನು ಏನೋ ನಿನ್ನ ಮಂಡೆ ಹುಟ್ಟಿ ಬಂದಂತಹ ಒಂದು ವಿಚಾರ ಅಂತ ತಿಳ್ಕೊಂಡು ನೀವಿದನ್ನು ದೊಡ್ಡ ಒಂದು ಸಮಸ್ಯೆಯಾಗಿ ಪರಿವರ್ತಿಸಿದ್ದೀರಲ್ಲ. ರಾಷ್ಟ್ರದ ಪ್ರಧಾನಿಯವರೇ, ತಮ್ಮಲ್ಲೊಂದು ವಿಚಾರವನ್ನು ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಭಾರತ ದೇಶದಲ್ಲಿರತಕ್ಕಂತಹ ಮುಸಲ್ಮಾನರ ಪೈಕಿ ಎಷ್ಟು ಶೇಕಡ ಮುಸಲ್ಮಾನರು ಅವರ ಪತ್ನಿಯಂದರಿಗೆ ತಲಾಖನ್ನು ಕೊಟ್ಟಿದ್ದಾರೆ, ಅದರ ಅಂಕಿಅಂಶಗಳು ನೀವು ನೀಡಲಿಕ್ಕೆ ಬಯಸ್ತಾ ಇದ್ದೀರಾ? ಆ ಅಂಕಿಅಂಶವನ್ನು ನೀವು ಕೊಡುವುದಾದರೆ ನಮಗೆ ಖಂಡಿತವಾಗಿ ನೋಡ್ಲಿಕ್ಕೆ ಸಾಧ್ಯ. ಯಾವುದೇ ಒಬ್ಬ ಮುಸಲ್ಮಾನ್ ಪವಿತ್ರವಾದ ದೀನುಲ್ ಇಸ್ಲಾಂ ಎಷ್ಟರ ಮಟ್ಟಿಗೆ ಹೇಳಿದೆ ಅಂತ ಕೇಳಿದ್ರೆ, ನೀನು ಭಿಕ್ಷುಕನಿಗೆ ಕೊಡುವಂತಹ ದಾನ, ನಿನ್ನಲ್ಲಿ ಬೇಡಿಕೊಂಡು ಬರುವಂಗೆ ಕೊಡುವಂತಹ ದಾನ, ಅತ್ಯಂತ ಹಿಂದುಳಿದ ಜನರಿಗೆ ಕೊಡುವಂತಹ ದಾನ, ಅದೆಲ್ಲಕ್ಕಿಂತಲೂ ಪವಿತ್ರ ಮತ್ತು ಶ್ರೇಷ್ಠವಾದಂತಹ ದಾನ ಯಾವುದಂತ ಕೇಳಿದ್ರೆ, ನೀನು ನಿನ್ನ ಪತ್ನಿ ನಿನ್ನ ಮಡದಿ ಮತ್ತು ಮಕ್ಕಳಿಗೆ ಕೊಡುವಂತಹ ದಾನ ಅಂತ ಹೇಳಿಕೊಟ್ಟ ಪವಿತ್ರವಾದ ದೀನುಲ್ ಇಸ್ಲಾಂ. ಆ ದೀನುಗಳಾಗಿದ್ದೇವೆ ನಾವು, ಆ ಅನ್ಯಾಯಿಗಳಾಗಿರತಕ್ಕಂತಹ ನಾವು. ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇರುವುದು ಈ ಒಂದು ಸಂದರ್ಭದಲ್ಲಿ ಮುಸಲ್ಮಾನರು ಎಷ್ಟು ಜನರು ತಲಾಖಿನ ಬಗ್ಗೆ ಎಷ್ಟು ಶೇಕಡ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ. ಮೂರನೇ ಒಂದು ವಿಚಾರವನ್ನು ಕೂಡ ನಾವು ಹೇಳ್ತಾ ಇದ್ದೇವೆ. ಏಕ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀರಿ. ಖಂಡಿತವಾಗಿ ಒಂದು ವಿಚಾರ ನಾವು ಕೇಳ್ತಾ ಇದ್ದೇವೆ. ನೀವು ಯಾವ ಮುಸಲ್ಮಾನರಿಗೆ ಸಮಸ್ಯೆ ಆಗುವುದಕ್ಕಿಂತ ಹೆಚ್ಚಾಗಿ ಏಕ ಸಿವಿಲ್ ಕೋಡ್ ಅಥವಾ ಸಮಾನ ನಾಗರಿಕ ಸಂಹಿತೆ ಜಾರಿಯಾದರೆ ಅತ್ಯಂತ ದೊಡ್ಡ ಸಮಸ್ಯೆಗಳು ಎದುರಿಸಬೇಕಾದಂತವರು ಮುಸಲ್ಮಾನರಿಗಿಂತ ಇತರ ಧರ್ಮದ ಜನರು ಕೂಡ ಅಂತ ತಿಳ್ಕೊಳ್ಳುವುದು ಒಳಿತು. ಒಂದು ವಿಷಯವನ್ನು ಕೇಳ್ತೇನೆ. ಈ ಭಾರತ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದೆ ಆದಲ್ಲಿ ನೀವು ಯಾವ ಧರ್ಮದ ಆಧಾರದ ಮೇಲೆ ನೀವು ಸಮಾನ ನಾಗರಿಕ ಸಂಹಿತೆಯನ್ನು ರಚಿಸ್ತಾ ಇದ್ದೀರಿ? ಹಿಂದೂ ಧರ್ಮದ ಆಚಾರದ ಮೇಲೆ, ಮುಸಲ್ಮಾನ್ ಧರ್ಮದವರ ಮೇಲೆ, ಸಿಖ್ ಧರ್ಮದವರ ಮೇಲೆ, ಬೌದ್ಧ ಜೈನ ಧರ್ಮದವರ ಮೇಲೆ, ಅವರ ಧರ್ಮದ ಆಚಾರ ವಿಚಾರಗಳನ್ನು ನೀವು ಅವರ ಯಾವ ಧರ್ಮದ ಆಧಾರದಲ್ಲಿ ಏಕ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀರಿ? ಒಂದು ವಿಷಯವನ್ನು ಕೂಡ ಕೇಳಲೇಬೇಕು. ಅಥವಾ ಎಲ್ಲಾ ಧರ್ಮದಿಂದ ಅಲ್ಪ ಸ್ವಲ್ಪ ಹೆಕ್ಕಿ ತಂದು ಎಲ್ಲಾ ಧರ್ಮದವರನ್ನು ಸೇರಿಸಿಕೊಂಡು ಒಂದು ಧರ್ಮವನ್ನು ಹೊಸತಾಗಿ ರೂಪಣೆ ಮಾಡ್ಲಿಕ್ಕೆ ನೀವು ಜಾರಿ ಮಾಡ್ತಾ ಇದ್ದೀರಾ? ಈ ಒಂದು ವಿಚಾರದಲ್ಲಿ ಇನ್ಶಾಅಲ್ಲ ನಮ್ಮ ನಾಯಕರುಗಳು ಬಹಳಷ್ಟು ಮಾತನಾಡಲಿಕ್ಕಿದ್ದಾರೆ. ನಮ್ಮ ಅಲ್ಲಿರತಕ್ಕಂತಹ ಎಲ್ಲ ಸದಸ್ಯರುಗಳು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿ ಈ ಕಡೆ ಬಂದು ನಿಂತು ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ನೆನಪಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಒಂದು ವಿಚಾರವನ್ನು ಕೂಡ ನಾನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಪವಿತ್ರವಾದ ಇಸ್ಲಾಂ ಧರ್ಮದ ಅನುಯಾಯಿಗಳ ಬಗ್ಗೆ ಬಹಳಷ್ಟು ಟೀಕೆ, ಅದೇ ರೀತಿ ಆದರ್ಶಗಳ ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ವಿಚಾರ ಕೇಳ್ತಾ ಇದ್ದೇವೆ, ಮುಸಲ್ಮಾನರ ಮೇಲೆ ಆಗಾಗ ಸಮಸ್ಯೆಗಳು ಇಲ್ಲಿ ಸೃಷ್ಟಿ ಮಾಡಲಾಗುತ್ತಾ ಇದೆ. ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿನಿಗಳ ಸ್ಕಾರ್ಫ್ ವಿಚಾರಗಳಿರಬಹುದು, ಅದೇ ರೀತಿ ಮತ್ತಿನ್ನಿತರ ವಿಚಾರಗಳಿರಬಹುದು, ತಲಾಖ್ ವಿಚಾರ ಇರಬಹುದು, ಅದೇ ರೀತಿ ಏಕ ಸಿವಿಲ್ ಕೋಡ್ ಇರಬಹುದು, ಇವೆಲ್ಲವೂ ಕೂಡ ಮುಸಲ್ಮಾನರನ್ನು ಅತ್ಯಂತ ನೀಚವಾಗಿ ಕಾಣುವಂತಹ ಒಂದು ಕೆಲಸದ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಒಂದು ವಿಷಯವನ್ನು ಮಾತ್ರ ನಾನು ಕೇಳ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಮುಸಲ್ಮಾನರ ಮೇಲೆ ಯಾಕೆ ರೀತಿಯ ದಬ್ಬಾಳಿಕೆಯನ್ನು ನೀವು ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀರಿ? ಇಲ್ಲಿನ ಮುಸಲ್ಮಾನರು ಯಾವತ್ತೂ ಕೂಡ ಭಿಕ್ಷುಕರಲ್ಲ. ಇವತ್ತು ಇಲ್ಲಿನ ಮುಸಲ್ಮಾನರು ಎಲ್ಲರಂತೆಯೇ ಮನೆ ತೆರಿಗೆಗಳನ್ನು ನಾವು ಕಟ್ತಾ ಇದ್ದೇವೆ, ಕಂದಾಯವನ್ನು ಕಟ್ತಾ ಇದ್ದೇವೆ, ನಮ್ಮಲ್ಲಿರತಕ್ಕಂತ ವಾಹನಗಳಿಗೆ ಟ್ಯಾಕ್ಸಿಯನ್ನು ಕಟ್ತಾ ಇದ್ದೇವೆ, ಜಾಗ ಖರೀದಿ ಮಾಡುವಾಗ ಸರ್ಕಾರಕ್ಕೆ ಸಲ್ಲಬೇಕಾದ ಪಾವತಿ ಮಾಡಬೇಕಾದ ಹಣವನ್ನು ಕೂಡ ಕೊಡ್ತಾ ಇದ್ದೇವೆ. ಆದರೆ ಇಲ್ಲಿರತಕ್ಕಂತಹ ಇಸ್ಲಾಂ ಧರ್ಮದ ಆದರ್ಶಗಳ ಬಗ್ಗೆ ಯಾಕೆ ಬೇಕಾಗಿ ಇಲ್ಲಿನ ಆಡಳಿತರು ಕೂಡ ಪಕ್ಷಗಳು ಮುಸಲ್ಮಾನರ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದೆ ಅಂತ ಕೇಳಲಿಕ್ಕೆ ನಾವು ಇವತ್ತು ಬಯಸ್ತಾ ಇದ್ದೇವೆ. ಆದ್ದರಿಂದ ಮುಸಲ್ಮಾನರ ಧರ್ಮದ ವಿರುದ್ಧವಾಗಿ ಬರುವಂತಹ ಇಂಥ ವಿಚಾರಗಳ ಬಗ್ಗೆ ತೀವ್ರವಾಗಿ ಖಂಡಿಸುತ್ತಾ ನಮ್ಮ ವಿವಿಧ ಸುನ್ನಿ ಸಂಘಟನೆಗಳ ಆದರ್ಶಗಳಲ್ಲಿ ನೆಲೆಗೊಳ್ಳುವಂತಹ ಎಲ್ಲ ಸಂಘಟನೆಯ ಅಭಿಮಾನಿಗಳು, ಹಿತೈಷಿಗಳು, ನಾಯಕರು ಸೇರಿದ್ದುಕೊಂಡು ದಾಖಲಾ ಜಿಲ್ಲಾ ಸುನ್ನಿ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ಶಾ ಅಲ್ಲಾ ನಮ್ಮ ನಾಯಕರು ಈ ವಿಚಾರಗಳಲ್ಲಿ ಬಹಳಷ್ಟು ಮಾತನಾಡಲಿಕ್ಕಿದ್ದಾರೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಲಿಕ್ಕೆ ಬೇಕಾಗಿ ನಮ್ಮೆಲ್ಲರ
ನಾಯಕರು ಕೂಡ ಅದೇ ರೀತಿ SSF ರಾಜ್ಯ ಅಧ್ಯಕ್ಷರು ಕೂಡ ಆಗಿರತಕ್ಕಂತಹ ಕರ್ನಾಟಕ ವಕಫ್ ಮಂಡಳಿಯ ಡೈರೆಕ್ಟರ್ ಕೂಡ ಆಗಿರತಕ್ಕಂತಹ ಬಹುಮಾನ್ಯರಾದ NTM ಶಾಬಿ ಸಾಜಿ ಉಸ್ತಾದ್ ಅವರನ್ನು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಆಮಂತ್ರಿಸ್ತಾರೆ.